5th standard environmental studies. Environmental studies. Last class ali ನಾವು ಎರಡು ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಅಲ್ಲಿ ಎರಡನ್ನ ಕಲ್ತಿದ್ವು. ಮೊದಲನೇದು ದಟ್ ಈಸ್ ಲಿವಿಂಗ್ ಬೀಯಿಂಗ್ ಬಾಡಿ ಆಫ್ ದಿ ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಸಜೀವಿಗಳ ದೇಹ ಕೋಶಗಳಿಂದ ಮಾಡಲ್ಪಟ್ಟಿದೆ. ಅಲ್ಲಿ ಅನಿಮಲ್ಸ್ ಎಲ್ಲೂ ನೋಡಿದ್ವು, ಪ್ಲಾಂಟ್ಸ್ ಎಲ್ಲೂ ನೋಡಿದ್ವು. ಸೆಕೆಂಡ್ ಕ್ಯಾರೆಕ್ಟರ್ಸ್ ಯಾವುದಂದ್ರೆ ನಮ್ಗೆ ಗೊತ್ತಿರೋದು, ದಟ್ ಈಸ್ ಲಿವಿಂಗ್ ಬೀಯಿಂಗ್ಸ್ ರೆಸ್ಪೈರ್, ಸಜೀವಿಗಳು ಉಸಿರಾಡುತ್ತವೆ ಅನ್ನೋದು ನಮಗೆ ಗೊತ್ತಾಯಿತು. ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದಪ್ಪ ಅಂದರೆ ಲಿವಿಂಗ್ ಬೀಯಿಂಗ್ಸ್ ಈಟ್ ಫುಡ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ CHARACTISTICS. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್. ಲಿವಿಂಗ್ ಬೀಯಿಂಗ್ಸ್ ಇದರಲ್ಲಿ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ಲಿವಿಂಗ್ ಬೀಯಿಂಗ್ಸ್ ಈಟ್ ಫುಡ್. ಲಿವಿಂಗ್ ಬೀಯಿಂಗ್ಸ್ ಈಟ್ ಫುಡ್, ಆಹಾರವನ್ನು ತಿನ್ನುತ್ತವೆ ಎಲ್ಲ ಸಜೀವಿಗಳು. ಜೀವ ಇರುವಂತಹ ಯಾವುದೇ ಆದರೂ ಸಹ ಎಲ್ಲವೂ ತಮಗೆ ಬೇಕಾದ ಆಹಾರವನ್ನು ತಾವು ತಿನ್ನುತ್ತವೆ. ಸಣ್ಣ ಸಣ್ಣ ಕೀಟಗಳು ಸಹ ತಮಗೆ ಬೇಕಾದ ಆಹಾರವನ್ನು ತಿನ್ನ, ಯಾಕೆಂದರೆ ಆಹಾರ ತಿನ್ನಲಿಲ್ಲ ಅಂದರೆ ಅವುಗಳಿಗೆ ಶಕ್ತಿ ಸಿಗೋದಿಲ್ಲ. ಗೊತ್ತಾಯ್ತಲ್ವಾ? ಎಲ್ಲವೂ ಈಗ ರಾತ್ರಿ ಹೊತ್ತು ಹದ್ದು ಓಡಾಡುತ್ತೆ ಅಂತೀವಿ, ಅಲ್ಲಿ ತಮ್ಮ ಆಹಾರವನ್ನು ರಾತ್ರಿ ಹೊತ್ತು ಹುಡ್ಕೊಳತ್ತದು ಅಲ್ವಾ. ಅದಕ್ಕೆ ರಾತ್ರಿ ಹೊತ್ತು ಹದ್ದು ಕಣ್ಣು ತುಂಬ ಚೆನ್ನಾಗಿ ಕಾಣುತ್ತೆ, ಹದ್ದಿನ ಕಣ್ಣು ಅಂತಾರೆ. ನೈಟಲ್ಲಿ ಬಾವಲಿ ಬ್ಯಾಟ್ ರಾತ್ರಿ ಹೊತ್ತು ಆಹಾರ ಹುಡ್ಕೊಳತ್ತೆ ಕತ್ತಲಲ್ಲಿ. ಹಾಗೆ ಎಲ್ಲ ಜೀವಿಗಳು ಬೆಳಗ್ಗೆ ರಾತ್ರಿ ಕತ್ತಲು ಮಧ್ಯಾಹ್ನ ಏನಿಲ್ಲ, ಎಲ್ಲ ಜೀವಿಗಳು ಸಹ ತಮ್ಮ ಆಹಾರವನ್ನು ಅವು ತಿನ್ನತ್ವೆ. ಈಗ ಪ್ರಶ್ನೆ ಏನಂದರೆ ಈ ಆಹಾರವನ್ನು ಪಡೆಯುತ್ತಲ್ವಾ, ಅದರಿಂದ ಅವು ಶಕ್ತಿ ಗಳಿಸುತ್ತಲ್ವಾ, ಅದರ ಲಾಭ ಏನದಕ್ಕೆ, ಯಾಕೆ ಬೇಕದು ಅದಕ್ಕೆ? ಎಸ್ ಕ್ವಶನ್ ನಾನು ಕೇಳ್ತೀನಿ, ನೀವು ಯೋಚನೆ ಮಾಡಿ ಉತ್ತರ ಹೇಳಿ. ಈಗ ಎಸ್ ಪ್ರಶ್ನೆ ಏನಂದರೆ ವಾಟ್ ಆರ್ ದಿ ಅಡ್ವಾಂಟೇಜಸ್, ವಾಟ್ ಆರ್ ದಿ ಅಡ್ವಾಂಟೇಜಸ್ of the energy, of the energy, energy, what are the advantages of the energy that is obtained from the food, that is obtained ಫ್ರಮ್ ದಿ ಫುಡ್. ಆಹಾರದಿಂದ ನಮಗೆ ಕಳಿಸ್ತೀವಲ್ಲ ಶಕ್ತಿ, ಅದರ ಉಪಯೋಗ ಏನು, ಯಾಕೆ ನಾವು ಪುಡಿಬೇಕು ಅದನ್ನು? ನಾವು ಆಹಾರ ತಿಂತೇವೆ ಹಸಿವಾಗ್ತಿದೆ ಅಂತ ತಿಂತೀವಿ, ಅದರಿಂದ ನಮಗೆ ಶಕ್ತಿ ಬರುತ್ತೆ ನಿಜ, ಅದರ ಉಪಯೋಗ ಏನು? ಒಬ್ಟೈನ್ ಫ್ರಮ್ ದಿ ಫುಡ್. ಯಾಕೆ ನಾವು ಪಡಿಬೇಕು, ಅದರ ಲಾಭ ಏನು, ಉಪಯೋಗ ಏನು ಅಂತ. ಏನು ಲಾಭ? ನಾವು ತಿನ್ನಮ್ಮ ಸುಸ್ತಾಗ್ತೆ, ಅಮ್ಮ ನಾವು ಕೆಲಸ ಏನಾರೇ ಮಾಡ್ತೀವಿ, ಹೋಗಮ್ಮ ಹಸಿವಾಗ್ತೆ ನನಗೇನು ತಿನ್ನೋಕೆ ಕೊಡು, ಫಸ್ಟ್ ತಿಂದ್ಬಿಟ್ಟು ಆಮೇಲೆ ನಾನು ಕೆಲಸ ಮಾಡ್ತೀವಿ ಅಂತ. ಹೌದಲ್ವಾ? ನಮಗೆ ಯಾಕೆ ಬೇಕು ಆಹಾರ ಅಂದರೆ ಇದಕ್ಕೋಸ್ಕರ, ನಮ್ಮ ದೇಹಕ್ಕೆ ಶಕ್ತಿ ಬರುತ್ತೆ, ಬೇರೆ ಕೆಲಸಗಳು ನಾವು ಮಾಡೋಕ್ಕಾಗತ್ತೆ. ಯಾಕೆ ಬೇರೆ ಕೆಲಸ ಮಾಡಬೇಕು? ಕೆಲಸ ಮಾಡೋದ್ರಿಂದ ನಮಗೆ ಆಹಾರ ಸಿಗತ್ತೆ. ಹೌದಲ್ವಾ? ನಾವು ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ಕೆಲಸ ಆಯಿತು ಅಂದಾಗ ನಮಗೆ ಅದಕ್ಕೆ ತಕ್ಕನಾಗಿ ದುಡ್ಡು ಬರುತ್ತೆ, ಆ ದುಡ್ಡಲ್ಲಿ ನಮ್ಮ ಆಹಾರವನ್ನು ತಗೋತೀವಿ ಅಲ್ವಾ, ಅದರಲ್ಲಿ ನಮ್ಮ ಹೊಟ್ಟೆ ತುಂಬುತ್ತೆ. ಯಾವುದೇ ಕೆಲಸ ಮಾಡಿದ್ರೂ ಅಷ್ಟೇ ಅಲ್ವಾ? ಎಸ್ ಎನರ್ಜಿ ಈಸ್ ಹೆಲ್ಪ್ಫುಲ್ ಟು ಡೂ ಅವರ್ ಡೈಲಿ ಆ್ಯಕ್ಟಿವಿಟಿ. ನಮ್ಮ ಪ್ರತಿನಿತ್ಯದ ಚಟುವಟಿಕೆ ಮಾಡಬೇಕಂದ್ರೆ ನಮಗೆ ಶಕ್ತಿ ಬೇಕು ಅಲ್ವಾ, ಅದು ಅಡ್ವಾಂಟೇಜ್. ಎನರ್ಜಿ
energy is helpful, energy is helpful to do our daily activity. ACTIAITY. ನಮ್ಮ ಪ್ರತಿನಿತ್ಯದ ಚಟುವಟಿಕೆ ಮಾಡೋದಕ್ಕೆ ನಮಗೆ ಶಕ್ತಿ ಬೇಕು. ಅಡ್ವಾಂಟೇಜಸ್ ಆಫ್ ದಿ ಎನರ್ಜಿ ಇದು. ಎರಡನೇದು, ಎನರ್ಜಿ ಈಸ್ ಯೂಸ್ಫುಲ್ ಟು ವರ್ಕ್. ಬರೀ ಡೈಲಿ ಆಕ್ಟಿವಿಟಿ ಮಾಡೋದು ಅಂದ್ರೆ ಹೇಳೋದು ಕೂತ್ಕೊಳ್ಳೋದು ಮಾಡೋದು ಇದಲ್ಲ. ಎನರ್ಜಿ ಈಸ್ ಹೆಲ್ಪ್ಫುಲ್ ಟು ಡೂ ವರ್ಕ್, ಬೇರೆ ಕೆಲಸ ಮಾಡೋದಕ್ಕೋಸ್ಕರ. ಎನರ್ಜಿ ಈಸ್ ಯೂಸ್ಫುಲ್, ಉಪಯೋಗ ಬರುತ್ತೆ, ಯೂಸ್ಫುಲ್ ಟು ವರ್ಕ್, ಕೆಲಸ ಮಾಡೋಕ್ಕೆ. ಯಾರು ಕೆಲಸ ಮಾಡೋದು? ವರ್ಕ್ ಟು ಅರ್ನ್ ಫಾರ್ ಅವರ್ ಡೈಲಿ ನೀಡ್ಸ್. ವರ್ಕ್ ಯೂಸ್ಫುಲ್ ಟು ವರ್ಕ್, ಟು ಅರ್ನ್ ಗಳಿಸೋಕ್ಕೆ, ಟು ಅರ್ನ್ ಫಾರ್ ಅವರ್ ಡೈಲಿ ನೀಡ್ಸ್, ಫಾರ್ ಅವರ್ ಡೈಲಿ ನೀಡ್ಸ್. ನಮ್ಮ ಪ್ರತಿನಿತ್ಯದ ಅವಶ್ಯಕತೆಗಳನ್ನು ನಾವು ಪೂರೈಸ್ಕೋಬೇಕು ಅಂದರೆ ನಾವು ಕೆಲಸ ಮಾಡಬೇಕು. ಕೆಲಸ ಮಾಡೋದ್ರಿಂದ ಹಣ ಗಳಿಸ್ಬೇಕು, ಅದರಿಂದ ನಮ್ಮ ಪ್ರತಿನಿತ್ಯ ಅವಶ್ಯಕತೆಗಳನ್ನು ಪೂರೈಸ್ಕೋಬೇಕು. ಇದಕ್ಕಾಗಿ ನಮಗೆ ಆಹಾರದಲ್ಲಿರುವಂತಹ ಶಕ್ತಿ ಬೇಕು ಅಲ್ವಾ. ಹಾಂ, ಈಗ ನಾವು ಏನು ಹೇಳಿದ್ದೀವಿ, ನಾವು ಆಹಾರ ಬೇಕು, ಶಕ್ತಿ ಬೇಕು ಎಲ್ಲ ಹೇಳ್ಕೊಂಡು ಬಂದಿದ್ದೀವಿ ಅಲ್ವಾ. ಹಾಂ, ಎಸ್. ಈಗ ಹೌ ಡು ದೇ ಹೆಲ್ಪ್ ಅಸ್ ಅಂತ ಕೊಟ್ಟಿದ್ದಾರೆ. ಯಾವ್ಯಾವ ಪ್ರಾಣಿಗಳು ನಮಗೆ ಸಹಾಯ ಮಾಡುತ್ತವೆ, ಯಾವ ರೀತಿ ಸಹಾಯ ಮಾಡುತ್ತವೆ? ಯಾಕೆಂದರೆ ನಾವು ಮನುಷ್ಯರು ಆಹಾರ ತಿಂತೀವಿ, ನಿಜ, ನಾವು ಕೆಲಸ ಮಾಡಬೇಕಾಗಲ್ಲ. ಪ್ರಾಣಿಗಳು ಯಾಕೆ ತಿನ್ನಬೇಕು, ಅವರೇನು ಕೆಲಸ ಮಾಡ್ತಾರೆ, ಈ ಪ್ರಶ್ನೆನೇ ಬರುತ್ತೆ ಅಲ್ವಾ. ನಾವಂತೂ ಹೌದಪ್ಪ, ದಿನನಿತ್ಯ ಕೆಲಸ ಮಾಡಬೇಕು, ನಮ್ಗೆ ಆಹಾರ ಬೇಕು. ಪ್ರಾಣಿಗಳು ಏನು ಕೆಲಸ ಮಾಡ್ತವೆ, ಹಾಂ, ಯಾವುದಕ್ಕೆ ಅವಕ್ಕೆ ಆಹಾರ ಕೊಡಬೇಕು ಅಂತ ನಾವೇನಾರ ಅಂದ್ರೆ ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಸಾರಿ, ಇಲ್ಲಿ ಒಂದು ಮೂರು ಪ್ರಾಣಿ ಹೆಸರನ್ನ ಕೊಟ್ಟಿದ್ದಾರೆ. ಹೌದಾ? ಹೌ ಡು ದೇ ಹೆಲ್ಪ್ ಅಸ್, ಅವು ಹೇಗೆ ನಮಗೆ ಸಹಾಯ ಮಾಡುತ್ತವೆ ಅಂತ. ಹೇಗೆ ಅವು ನಮಗೆ ಸಹಾಯ ಮಾಡುತ್ತೆ, ಹೌ ಡು ದೇ ಹೆಲ್ಪ್ ಅಸ್ ನೋಡಿ, ಹೌ ಡೂ ದೇ ಹೆಲ್ಪ್ ಅಸ್, ಹೌ ಡು ದೇ ಹೆಲ್ಪ್ ಅಸ್ ರೈಟ್ ಹಿಯರ್ ಅಂತ. ರೈಟ್ ಎಲ್ಲಿ ಬರೀ ಹೇಗೆ ನಮ್ಗೆ ಸಹಾಯ ಮಾಡ್ತೀವಿ? ಮೊದಲನೇದು ಲಿವಿಂಗ್ ಬೀಯಿಂಗ್, ಈ ಕಡೆ ಹೆಲ್ಪ್ ಫೋ ವರ್ಕ್, ಹೆಲ್ಪ್ ಫೋ ವರ್ಕ್ ಅಲ್ವಾ. ಮೊದಲನೇದು ಎಲಿಫೆಂಟ್, ಎಲ್ ಇ ಪಿ ಎಚ್ ಎ ಎನ್ ಟಿ, ಎಲಿಫೆಂಟ್. ಆನೆ ಹೇಗೆ ಮಾಡುತ್ತೆ? ಎಲಿಫೆಂಟ್ ದಟ್ ಈಸ್ ದೇ ಕ್ಯಾರಿ ಲೋಡ್, ದಟ್ ಈಸ್ ಟು ಕ್ಯಾರಿ ಲಾಗ್ಸ್ ಅಥವಾ ಲೋಡ್. ನಾವು ಕಾಡುಗಳಲ್ಲಿ ನಾವು ಆನೆಗಳನ್ನು ನಾವು ಉಪಯೋಗಿಸಿ, ಯಾಕೆಂದರೆ ಅಲ್ಲಿ ದೊಡ್ಡ ದೊಡ್ಡ ಮರದ ದಿಮ್ಮಿಗಳನ್ನು ಎತ್ತೋದಕ್ಕೆ ಅಂತೇಳಿ ಅಲ್ಲಾಗೋದಿಲ್ಲ, ಸರಿಯಾದ ರಸ್ತೆ ವ್ಯವಸ್ಥೆ ಇರೋದಿಲ್ಲ. ಆವಾಗ ಆನೆಗಳು ನಮಗೆ ಸಹಾಯ ಮಾಡುತ್ತೆ, ಟು ಕ್ಯಾರಿ ಲಾಗ್ಸ್,
ಲಾವ್ ಅಂದರೆ ದಿಮ್ಮಿ, ದೊಡ್ಡ ದೊಡ್ಡ ಮರದ ದಿಮ್ಮಿಗಳನ್ನು ಎತ್ತೋದಕ್ಕೆ ಅದು ಸಹಾಯ ಮಾಡುತ್ತೆ. ಸೆಕೆಂಡ್ ಒನ್ ಬುಲಕ್, ಬಿ ಯು ಎಲ್ ಎಲ್ ಓ ಸಿ ಕೆ ಬುಲಕ್ ಅಂದರೆ ಫಾರ್ ಎತ್ತು. ಪ್ಲೋ ಉಳತು, ಅದಕ್ಕೋಸ್ಕರ ದಟ್ ಈಸ್ ಪ್ಲೋ. ಡಾಗ್ ಯಾವುದು? ಡಾಗ್ ನಾಯಿ. ಡಾಗ್ ಟು ಗಾರ್ಡ್ ಅವರ್ ಹೌಸ್, ಟು ಗಾರ್ಡ್, ಟು ಗಾರ್ಡ್ ಅವರ್ ಹೌಸ್. ಬರೀ ನಾವೀಗ ಗಾ ನಾಯಿ ಮನೇನ ಅಷ್ಟೇ ಕಾಯ್ತಾ ಇಲ್ಲ, ಅದು ಬೇರೆ ಬೇರೆ ಕ್ಷೇತ್ರಗಳು ಕೆಲಸ ಮಾಡ್ತಾ ಇದೆ. ಪೊಲೀಸ್ನವ್ರಿಗೆ ಹೆಲ್ಪ್ ಮಾಡ್ತಾ ಇದೆ ಕಳ್ಳ ನಡೆಯೋಕ್ಕೆ, ಗೊತ್ತಾಯ್ತಲ್ಲ, ಕಳ್ಳರು ನಡೆಯೋಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಯಾವುದನ್ನು ತಿನ್ನಬಾರ್ದು, ಮಾದಕ ದ್ರವ್ಯಗಳು ಅಂತ ಏನು ಕರಿತೀವೋ ಅಂಥ ವಸ್ತುಗಳನ್ನು ತಯಾರು ತೊಗೊಂಡೋಗ್ತಾರೆ, ಅವ್ರನ್ನ ಹಿಡಿಯತ್ತೆ. ಅಷ್ಟೇ ಅಲ್ಲ, ನಮ್ಮದು ಮುಧೋಳ್ ಅಂತ ಒಂದು ಊರಿದೆ ಉತ್ತರ ಕರ್ನಾಟಕದ ಕಡೆ, ಅಲ್ಲಿಯ ಮುಧೋಳ್ ನಾಯಿಗಳು ಈಗ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇವೆ. ಗೊತ್ತಾಯ್ತಲ್ಲ, ಸೈನ್ಯದಲ್ಲಿ ಆ ನಾಯಿಗಳನ್ನು ಈಗ ಇಟ್ಕೋತಾ ಇದ್ದಾರೆ. ಯಾಕೆಂದ್ರೆ ಅದು ತುಂಬ ಸಣ್ಣ ಪ್ರಾಣಿ ಮತ್ತು ತುಂಬ ವೇಗವಾಗಿ ಓಡುತ್ತೆ, ಅದರ ಸ್ಪೆಷಲ್ ಕ್ವಾಲಿಟೀಸ್ ಇದೆ ಆ ನಾಯಿಗೆ, ಹೌದಲ್ವಾ? ಅದಕ್ಕೋಸ್ಕರ ಸೈನ್ಯದಲ್ಲಿ ಸಹ ಆ ನಾಯಿಗಳನ್ನು ಬಳಸ್ತಾ ಇದ್ದಾರೆ. ಬರೀ ಮನೆ ಕಾಯೋಕ್ಕಷ್ಟೇ ಅಲ್ಲ, ಪೊಲೀಸ್ ಡಾಗ್ ಅಂತ ಪೊಲೀಸ್ನವ್ರು ಇಟ್ಕೊಂಡಿರ್ತಾರೆ. ಅವರು ಕಳ್ಳು ವಾಸನೆಯಲ್ಲಿ ಕಳ್ಳು ನಡೆಯುತ್ತೆ, ಎಲ್ಲರ ಕಡೆ ಕಳ್ತನ ಆದರೆ ಕೊಲೆ ಆದರೆ ಆ ನಾಯಿಗಳನ್ನ ಹಿಡ್ಕೊಂಡ್ಬರ್ತಾರೆ, ಯಾರು ಅಂತ ಕಂಡಿಡಿ ಅಂತ, ಗೊತ್ತಾಯ್ತಲ್ಲ. ಜೊತೇಲಿ ಯಾವುದನ್ನು ಅಫೀಮು ಗಾಂಜಾ ಅಂತ ಹೆಂಗೆ ಕರಿತೀವಲ್ಲ, ತಿನ್ನಬಾರ್ದಂಥ ವಸ್ತುಗಳನ್ನು ಅದನ್ನು ಕಳ್ಸಾಗರಣೆ ಮಾಡ್ತಾರೆ, ಅವುಗಳು ವಾಸನೆಯಲ್ಲಿ ಹಿಡಿಯತ್ತೆ, ಅದನ್ನು ಇಂಥವ್ರು ತೊಗೊಂಡೋಗ್ತಾ ಇದ್ದಾರೆ ನೋಡಿ, ಈ ಥರ ಸಮಾಜಕ್ಕೆವರಿಂದ ತೊಂದರೆ ಆಗ್ತಾ ಇದೆ ಅಂತ. ಹಾಗೆ ಈ ಪ್ರಾಣಿಗಳನ್ನು ನಾವು ಡಾಗ್ನ ನಾವು ಬರೀ ಮನೆ ಕಾಯೋಕ್ಕಷ್ಟೇ ಅಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ ಅವುಗಳನ್ನು ಬಳಸ್ಕೊತಾ ಇದ್ದಾರೆ, ಗೊತ್ತಾಯ್ತಲ್ಲ. ಎಸ್, ನಮಗೆ ಈಗ ಆಹಾರವನ್ನು ಯಾಕೆ ತಿನ್ನಬೇಕು ಅಂತ ಗೊತ್ತಾಯಿತು, ಗೊತ್ತಾಯ್ತಲ್ಲ. ಮತ್ತು ಆಹಾರ ತಿನ್ನೋದ್ರಿಂದ ಪ್ರಾಣಿಗಳು ನಾವಷ್ಟೇ ಅಲ್ಲ ಬೇರೆ ಪ್ರಾಣಿಗಳ ಆಹಾರ ತಿನ್ನೋದ್ರಿಂದ ನಮ್ಗೆ ಹೇಗೆ ಸಹಾಯ ಆಗ್ತಾ ಇದೆ ಅನ್ನೋದು ನಮಗೀಗ ಗೊತ್ತಾಯಿತು ಅಲ್ವಾ. ಎಸ್, ನೆಕ್ಸ್ಟು ಸಸ್ಯಗಳೇನಿದೆ ಅವು ಆಹಾರವನ್ನು ಅವೇ ತಯಾರಿಸ್ಕೊಡುತ್ತವೆ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಡುತ್ತವೆ. ಅದಕ್ಕೇನಂತ ಕರಿತೀವಿ ಅಂದರೆ ಅವುಗಳನ್ನು ಆಟೋಟ್ರೋಪ್ಸ್ ಅಂತ ಕರಿತೀವಿ. ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳೋದ್ರಿಂದ ಅವುಗಳನ್ನ ಏನಂತ ಕರಿತೀವಿ? ಆಟೋಟ್ರೋಪ್ಸ್, ಫುಡ್ ಆಫ್ ಪ್ಲ್ಯಾಂಟ್ಸ್. ನೋಡಿ, ಈಚ್ ಪಾರ್ಟ್ ಆಫ್ ಪ್ಲ್ಯಾಂಟ್ ಡಸ್ ಒನ್ ಆರ್ ದಿ ಅದರ್ ಆ್ಯಕ್ಟಿವಿಟಿ. ಸಸ್ಯದ ಪ್ರತಿಯೊಂದು ಭಾಗವು ಒಂದಲ್ಲ ಒಂದು ಚಟುವಟಿಕೆಯನ್ನು ಮಾಡುತ್ತಂತೆ. ನೋಡಿ, ಈಚ್ ಪಾರ್ಟ್ ಆಫ್ ದಿ ಪ್ಲ್ಯಾಂಟ್ ಡಸ್ ಡೂ ಮಾಡು ಡಸ್ ಒನ್ ಆರ್ ದಿ ಅದರ್ ಆ್ಯಕ್ಟಿವಿಟಿ. ಡೋಂಟ್ ದೇ ಆಲ್ಸೋ ನೀಡ್ ಫುಡ್, ಅವಕ್ಕೂ ಆಹಾರ ಬೇಕಲ್ವಾ, ಒಂದಲ್ಲ ಒಂದು ಚಟುವಟಿಕೆ ಮಾಡುತ್ತೆ ಅಂದಮೇಲೆ ಅವಕ್ಕೆ ಆಹಾರ ಬೇಕು. ಹೌ ಡು ಪ್ಲ್ಯಾಂಟ್ಸ್ ಒಬ್ಟೈನ್ ದೇರ್ ಫುಡ್, ಥಿಂಕ್, ಅವು ಹೇಗೆ ತಮ್ಮ ಆಹಾರವನ್ನು ಪಡೆಯುತ್ತೆ ಯೋಚನೆ ಮಾಡು. ಎಸ್, ಗ್ರೀನ್ ಪ್ಲ್ಯಾಂಟ್ಸ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್, ದಟ್ ಈಸ್ ವೈ ಗ್ರೀನ್ ಪ್ಲ್ಯಾಂಟ್ಸ್ ಆರ್ ಕಾಲ್ಡ್ ಆಟೋಟ್ರೋಪ್ಸ್. ಯಾಕೆ ಆಟೋಟ್ರೋಪ್ಸ್ ಅಂತ ಕರಿತೀವಿ ಅಂದರೆ ದೇ ಪ್ರೊಡ್ಯೂಸ್ ದೇರ್ ಓನ್ ಫುಡ್. ಗ್ರೀನ್ ಪ್ಲ್ಯಾಂಟ್ಸ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್, ಸೊ ದೇ ಆರ್ ಕಾಲ್ಡ್ ಆಸ್ ಆಟೋಟ್ರೋಪ್ಸ್. ಇದನ್ನು ನಾವು ತಿಳ್ಕೋಬೇಕು, ಯಾಕವನ್ನು ಆಟೋಟ್ರೋಪ್ಸ್ ಅಂತೀವಿ ಅಂದರೆ ಅದಕ್ಕೋಸ್ಕರ, ಗೊತ್ತಾಯ್ತಲ್ಲ. ಎಸ್, ಗ್ರೀನ್ ಪ್ಲ್ಯಾಂಟ್ಸ್ ಇನ್ ಫುಡ್ ಆಫ್ ಪ್ಲ್ಯಾಂಟ್ಸ್, ಫುಡ್ ಆಫ್ ಪ್ಲ್ಯಾಂಟ್ಸ್. ಮುಂದೆ ಕಂಟಿನ್ಯೂ ಆಗುತ್ತದೋ ಈಗ ಸ್ಟಾರ್ಟಿಂಗ್ ತಿಳ್ಕೊಳ್ಳಿ. ಗ್ರೀನ್ ಪ್ಲ್ಯಾಂಟ್ಸ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್, ಪ್ರೊಡ್ಯೂಸ್ ಪ್ರೊಡ್ಯೂಸ್
their own food, produce their own food. That is why adikoskara they are called as autotrophs. That is why green plants are called autotrophs. Autotrophs. Green plants produce their own food. That is why green plants are called autotrophs. Green plants produce their own food. They are called as autotrophs. Green plants produce their own food. They are called autotrophs. ಹಸಿರು ಸಸ್ಯಗಳು ತಮ್ಮದೇ ಆದಂಥ ಆಹಾರವನ್ನು ತಯಾರಿಸ್ಕೊಳ್ತವೆ. ಅದರಿಂದ ಅವುಗಳನ್ನು ಏನಂತ ಕರಿತೀವಿ ನಾವು? ಆಟೋಟ್ರೋಪ್ಸ್. So they are called as autotrophs. Next class ಅಲ್ಲಿ ನಾವು ಹಾಗಾದರೆ ಸಸ್ಯಗಳು ಹೇಗೆ ಆಹಾರವನ್ನು ತಯಾರಿಸ್ಕೊಳ್ಳುತ್ತವೆ ನೋಡೋಣ. ಅವುಗಳ ಆಹಾರ ತಯಾರಿಸ್ಕೊಳ್ಳುತ್ತವೆ ಅಂತ ಹೇಳ್ಬಿಟ್ವಲ್ವಾ, ನೆಕ್ಸ್ಟ್ ಕ್ಲಾಸಲ್ಲಿ ಅವು ತಮ್ಮ ಆಹಾರವನ್ನು ಹೇಗೆ ತಯಾರಿಸ್ಕೊಳ್ಳುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಡೀಟೈಲ್ ಆಗಿ ನೋಡೋಣ. ಆಯ್ತಲ್ಲ, ಅದು ಸ್ವಲ್ಪ ನಿಧಾನಕ್ಕೆ ಕ್ಲೀನಾಗಿ ಹೇಳಬೇಕು. ಅದಕ್ಕೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದನ್ನು ಸಪ್ರೇಟ್ ಆಗಿ ಅದನ್ನು ಹೇಳ್ತೇನೆ. ಈ ಕ್ಲಾಸಲ್ಲಿ ನಾವೇನು ತಿಳ್ಕೊಂಡು, ಲಿವಿಂಗ್ ಬೀಯಿಂಗ್ಸ್ ಈಟ್ ಫುಡ್, ಆಹಾರವನ್ನು ತಿನ್ನುತ್ತವೆ ಅಂತ ನಮಗೆ ಗೊತ್ತಾಯಿತು. ನಾವು ಯಾಕೆ ಆಹಾರ ತಿನ್ನಬೇಕು ಅನ್ನೋದು ನಮ್ಗೆ ಅರ್ಥ ಆಯಿತು. ಪ್ರಾಣಿಗಳು ಯಾಕೆ ಆಹಾರ ತಿನ್ನುತ್ತವೆ ಅದರಿಂದ ನಮಗೇನು ಉಪಯೋಗ ಅಂತ ಗೊತ್ತಾಯಿತು. ಹಾಗೆ ಸಸ್ಯಗಳಿಗೆ ಯಾರು ಆಹಾರ ಕೊಡ್ತಾರೆ ಅಂದರೆ ಅವು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳುತ್ತೆ ಅಂತ ಗೊತ್ತಾಯಿತು. ಅದರಿಂದ ಅವನ್ನೇನಂತ ಕರೆದು ನಾವು ಆಟೋಟ್ರೋಪ್ಸ್ ಅಂತ ಅವನ್ನ ನಾವು ಕರ್ತಿದ್ದೀವಿ ಅಲ್ವಾ. ಎಸ್, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸಸ್ಯಗಳ ಆಹಾರ ತಯಾರಿಸೋದ ಮೆಥಡ್ಗೆ ಏನಂತ ಕರಿತೀವಿ, ಅದಕ್ಕೆ ಏನೇನು ಬೇಕು ಅದು ಆಹಾರ ತಯಾರಿಸೋದಕ್ಕೆ, ಅದನ್ನು ನಾವು ಡೀಟೇಲಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.